ಐ ಥಿಂಕ್ ಬಿಜೆಪಿ ಹ್ಯಾಸ್ ಫರ್ಗಾಟನ್. ಸರಿ, ಇವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತೆಲ್ಲ ಹೇಳ್ತಾರಲ್ಲ, ಅದು ಬೇರೆ. ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ಇದು ಮರ್ತೋಗ್ಬಿಟ್ಟಿದಾರ? ಕರ್ನಾಟಕದ ಗೌರವವನ್ನು ಯಾವ ರೀತಿ ಇವರು ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ದು, ಇದು ಯಾವುದೋ ಫೋಟೋ ಕಾಪಿ ಅಲ್ಲ ಸರ್, ಇದು ಯಾವುದೋ ಫೋಟೋಶಾಪ್ ಮಾಡಿದ್ದಲ್ಲ ಇದು, ಅಥವಾ ಯಾವುದೋ ಗ್ರಾಫಿಕ್ಸ್ ಮಾಡಿದ್ದಲ್ಲ ಇದು. ದಿಸ್ ಈಸ್ ಡೇಟೆಡ್ 2010 ಔಟ್ಲುಕ್ ಮ್ಯಾಗಝೀನ್. ಏನಂತ ಬರೆದಿದೆ, ಕರ್ನಾಟಕ ಇಂಡಿಯಾಸ್ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ. ಯಾರ ಅಧ್ಯಕ್ಷತೆಯಲ್ಲಿ ಆಗಿದ್ದು ಇದು? ಇವತ್ತು ನೀವು ಮಾತಾಡ್ತಾ ಇದ್ದೀರಾ, ಅವಾಗ ರಾಜೀನಾಮೆ ಕೊಟ್ಟರೆ ಇವರು ನೋಡಿ, ಅವ್ರ ಸಬ್ಮಿಟಿಂಗ್ ಏನಿದೆ, ಬಿ ಎಸ್ ಯಡಿಯೂರಪ್ಪ ಮೇ ಹ್ಯಾವ್ ಒನ್ ದ ಟೇಂಟೆಡ್ ಟ್ರಸ್ಟ್ ವೋಟ್ ಫಾರ್ ನೌ, ಬಟ್ ಇವನ್ ದ ವಿ ಸೈನ್ಸ್ ಕೆನಾಟ್ ಮಾಸ್ಕ್ ದ ಮೈಂಡ್ ನಂಬಿಂಗ್ ಕರಪ್ಷನ್ ದಟ್ ಹ್ಯಾಸ್ ಬಿಕಮ್ ದ ಎಂಬ್ಲಮ್ ಆಫ್ ಲೈಫ್ ಇನ್ ದಿ ಐ ಟಿ ಸ್ಟೇಟ್ ಪೋಸ್ಟ್ ಲಿಬರಲೈಸೇಷನ್. ಯಾವಾಗಲೂ ಮಾಡ್ತಾ ಇದ್ರಲ್ಲ, ಇದು ಇತಿಹಾಸ, ಇವ್ರ ಇತಿಹಾಸ ನಮ್ಗೆ ಇವತ್ತು ಪಾಠ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಹೇಳಿದ್ರೆ ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಇದು ರೆಸಿಗ್ನೇಷನ್ ಕೊಟ್ರ ಸರ್? ಕನ್ನಡಿಗರ ಮರ್ಯಾದೆ, ಕರ್ನಾಟಕದ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ರಲ್ಲ, ಅವಾಗೆಲ್ಲರಿ ಹೋಗಿತ್ತು ನಿಮ್ಮ ನೈತಿಕತೆ? ಅವಾಗ ನಿಮಗೆ ಕನ್ನಡಿಗರ ಸ್ವಾಭಿಮಾನದ ಬಗ್ಗೆ ಯೋಚನೆ ಬಂದಿಲ್ವಾ? ಈಗ ನಾನು ಹೋದ ಬಾರಿನೂ ಹೇಳ್ತಾ ಇದ್ದೆ, ಇ ಡಿ ಈಸ್ ಬಯಸ್ಡ್ ಅಂತ. ಹೋದ ಬಾರಿ ಅಂಕಿಅಂಶನ ಕೂಡ ಕೊಟ್ಟೆ, ನನ್ನ ಅಂಕಿಅಂಶಗಳಲ್ಲ, ನನ್ನ ದತ್ತಾಂಶಗಳಲ್ಲ, ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್ ಪೋಸ್ಟ್ ಇಂಡಿಪೆಂಡೆನ್ಸ್ ಸರ್ದಾರ್ ಪಟೇಲ್ ಅವ್ರಿಗಿಂತ ಜಾಸ್ತಿ ಪವರ್ಫುಲ್ ಯಾರು ಹೋಮ್ ಮಿನಿಸ್ಟರ್ ಇದ್ರೆ ಅದು ಅಮಿತ್ ಶಾ ಅವರಂತ ಅವ್ರು ಬಿಂಬಿಸ್ಕೊತಾರೆ. ಆರ್ಟಿಕಲ್ 370 ತಂದವರು, ಚೈನಾಗೆ ಒಳಗೆ ಬಿಟ್ಟಿಲ್ಲ ಅಂತ ಹೇಳ್ಕೊಳೋರು, ಅವ್ರ ದತ್ತಾಂಶಗಳಿದು. ಅವ್ರೇನು ಹೇಳ್ತಾರೆ ಅಂದರೆ, ಲಾಸ್ಟ್ 10 ಇಯರ್ಸ್ 2014 to 2024 ಅವರು ಎಷ್ಟು ಪಿ ಎಮ್ ಎಲ್ ಎ ಕೇಸಸ್ ಹಾಕಿದ್ದಾರೆ, ಎಷ್ಟು ಇ ಡಿ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ 10 ವರ್ಷದಲ್ಲಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ, 5,297 ಕನ್ವಿಕ್ಷನ್ ಆಗಿರೋದು ಬರೀ 40. 95% ಕೇಸಸ್ ಎಲ್ಲಾನು ಆಪೋಸಿಷನ್ ಮೇಲೆ. August 6, 2024 ಶ್ರೀ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಕೊಟ್ಟಂತ ಉತ್ತರ ಇದು. ಇ ಡಿ ಕೇಸ್ಗಳು, ಪಿ ಎಂ ಎಲ್ ಎ ಕೇಸ್ಗಳು ಕಳೆದ 10 ವರ್ಷದಲ್ಲಿ 5,297, ಅದರಲ್ಲಿ ಕನ್ವಿಕ್ಟ್ ಆಗಿರೋದು 40. Not even 10%, not even 5%, 1% ಅಷ್ಟೇ. ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ವಾ? ಇದು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈ ಕಂಪ್ಲೇಂಟ್ ಯಾರು ವಿಜೇಂದ್ರ ಮೇಲೆ ಕೊಟ್ಟಿದ್ದಾರಲ್ಲ, ಸೇಮ್ ಕಂಪ್ಲೇನೆಂಟ್ ಹ್ಯಾಸ್ ಗಿವನ್, ಈಸ್ ಆಲ್ಸೋ ಪಾರ್ಟಿ ಟು ಸಿದ್ದರಾಮಯ್ಯ ಸಾಹೇಬ್ರ ಕಂಪ್ಲೇನೆಂಟ್, ಕರೆಕ್ಟಾ ಸರ್? ಸೇಮ್ ಟಿ ಜೆ ಇಬ್ರಾಹಿಮೇ ಇದು ಕಂಪ್ಲೇಂಟು ಕೊಟ್ಟಿರೋದು ವಿಜೇಂದ್ರ ಅವ್ರ ವಿರುದ್ಧ. ಆದರೆ ಸ್ಪೀಡ್ ನೋಡಿ, ಇಲ್ಲಿ 3-4 ವರ್ಷ ಆಯ್ತು ಕೊಟ್ಟು, ಏನೂ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ 12 ತಾಸು 24 ತಾಸಿನಲ್ಲಿ ನೋಟಿಸ್ ಇಶ್ಯೂ ಆಗುತ್ತೆ, ಬರ್ತಾರೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಕೇಳ್ತಾರೆ, ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇವತ್ತು ನಾವು ಕೇಳ್ತಾ, ನಾವು ಇದು ಇಟ್ಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್, ಸಿ ಬಿ ಐ, ಐ ಟಿ, ಇ ಡಿ ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ, ರಾಜಕೀಯ ಅಸ್ತ್ರಗಳಾಗಿ ಮೋದಿಯವರು ಶಾ ಅವರು ಇದನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಕನ್ವಿಕ್ಷನ್ ರೇಟ್ನಲ್ಲೇ ಪ್ರೂವ್ ಆಗಿದೆ ಅಲ್ಲ. ಮತ್ತು ಇಲ್ಲಿ ಇಲ್ಲೇ ಕರ್ನಾಟಕದಲ್ಲಿ ನೋಡಿ, ಒಂದು ಕಣ್ಣಿಗೆ ಬಣ್ಣ, ಒಂದು ಕಣ್ಣಿಗೆ ಸುಣ್ಣ, ಅವ್ರ ಕೇಸ್ಗಳೆಲ್ಲ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ. ಆಮೇಲೆ ಇದು ನಾವು ಹೇಳಿಲ್ಲ, ವಿಜೇಂದ್ರ ಅವರು ಅವರ ಅಫಿಡವಿಟ್ನಲ್ಲಿ ಹೇಳಿರೋದು ಮನಿ ಲಾಂಡ್ರಿಂಗ್ ರಿಲೇಟೆಡ್ನಲ್ಲಿ ನನಗೆ ಕೇಸ್ ಇದೆ ಅಂತ. ನಾನು ಕೇಳ್ತಾ ಇರೋದು, ಇ ಡಿ ಅವರಿಗೆ ಯಾಕೆ ಯಡಿಯೂರಪ್ಪ ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ, ಶಶಿಧರ್ ಮಾರಡಿ ಮೇಲೆ, ಮತ್ತು ಬೇರೆ ಅವ್ರ ಕುಟುಂಬದವ್ರ ಮೇಲೆ ಎಲ್ಲರೂ ಎಲ್ಲರ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ. ನಾವು ಬಿ ಜೆ ಪಿ ಅವ್ರ ಥರ ಅಲ್ಲ,
ಸುಮ್ಮನೆ ಎಲ್ಲದಕ್ಕೂ ಕುಟುಂಬದವರಿಗೆಲ್ಲ ಕರ್ಕೊಂಡು ಬರೋದು. ಈ ಕೇಸ್ಗಳೆಲ್ಲ ಯಾಕೆ ಸುಮ್ಮನೆ ಇದೆ? ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ, ಭಾಳ ಸ್ಪಷ್ಟವಾಗಿ ಇ ಡಿನಲ್ಲಿ 2020ರಲ್ಲಿ ಕೊಟ್ಟಿರೋಂಥ ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ, ಯಡಿಯೂರಪ್ಪನವರು, ವಿಜೇಂದ್ರ ಅವರು ಮತ್ತು ಇನ್ನಿತರು ಇನ್ಕ್ಲೂಡಿಂಗ್ ದರ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಇಂಡಲ್ಜ್ಡ್ ಇನ್ ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್, ವಿಚ್ ಇಸ್ ಕ್ಲಿಯರ್ಲಿ ಫಾಲಿಂಗ್ ವಿತಿನ್ ದ ಮೀನಿಂಗ್ ಆಫ್ ಸೆಕ್ಷನ್ 3, ಅಟ್ರಾಕ್ಟಿಂಗ್ ಪನಿಷ್ಮೆಂಟ್ ಆಸ್ ಮ್ಯಾಂಡೇಟೆಡ್ ಅಂಡರ್ ಸೆಕ್ಷನ್ 4 ಆಫ್ ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002 ಟು ಇನಿಷಿಯೇಟ್ ಪ್ರೊಸೆಸ್ ಅಂಡರ್ ಸೆಕ್ಷನ್ 5 ಆಫ್ ದ ಆ್ಯಕ್ಟ್ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರೇನು ಹೇಳ್ತಾರೆ, 12.5 crore RTGS ಮುಖಾಂತರ ಬೇರೆ ಬೇರೆ ಕಲ್ಕತ್ತಾ ಕಂಪನಿಯಿಂದ ಇವ್ರಿಗೆ ದುಡ್ಡು ಬಂದಿದೆ ಅಂತ. ನಾವು ಇಷ್ಟೇ ಕೇಳ್ತಾ ಇರೋದು, ವಿಜೇಂದ್ರ ಅವರೇ, ಈ ಅಕೌಂಟ್ ನಂಬರು 501-000-16772791 HDFC ಬ್ಯಾಂಕು ಯಾರ್ದು ನಿಮಗೆ ಗೊತ್ತಿದೆಯಾ? ಯಾಕಂದರೆ ಇವ್ರು ಹೇಳ್ತಾ ಇರೋದು ಇದು ನಿಮ್ಮ ಕುಟುಂಬದವ್ರದ್ದು ಅಂತ. ಈಗೆಲ್ಲ ಇದೆ ಅಲ್ಲ, ಈಗ ನಿರ್ಮಲಾ ಸೀತಾರಾಮನ್ ಮೇಡಮೇ ಇರೋದು ಇಲ್ಲಿ ಫೈನಾನ್ಸ್ ಮಿನಿಸ್ಟರ್, ಅವ್ರಿಗೆ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ. ಆದರೆ ಇದ್ರ ಬಗ್ಗೆ ಹೇಳಲ್ಲ. ಹಾಂ, ಈ ಸೇಮ್ ಕಂಪ್ಲೇಂಟ್ನಲ್ಲಿ ಕೇಳ್ತಾ ಇದ್ದಾರೆ. ನಾವು ಸಿಂಪಲ್ಲಾಗಿ ಕೇಳ್ತಾ ಇರೋದು ವಿಜೇಂದ್ರ ಸಾಹೇಬರಿಗೆ, ಈ ರಾಜ ಘರಾನಾ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್, ನವಟೆಕ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್, ಗಣನಾಯಕ್ ಕಮಾಡಿಟೀಸ್ ಟ್ರೇಡ್, ಜಗದಂಬಾ ಕಾಮರ್ಸಿಯಲ್ಸ್ ಪ್ರೈವೇಟ್ ಲಿಮಿಟೆಡ್, ರೆಮ್ಯಾಕ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಸಕಂಬಾರಿ ಮರ್ಚೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ಸ್ಟ್ರಾಟಜಿಕ್ ವಿನ್ಕಾನ್ ಪ್ರೈವೇಟ್ ಲಿಮಿಟೆಡ್, ಬೆಲ್ಗ್ರೇವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಮತ್ತು VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್, ಇದಕ್ಕೆಲ್ಲದಕ್ಕೂ ಮತ್ತು ನಿಮಗೆ ಏನು ಸಂಬಂಧ? ಈ ಕೆಲವು ಕಂಪನಿಗಳಲ್ಲಿ ಡೈರೆಕ್ಟರು ನಿಮ್ಮ ಕುಟುಂಬದವರೇ ಇದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ದ ಕಂಪ್ಲೇಂಟ್ ಈಸ್ ಆನ್ ದೀಸ್ ಪ್ರೈವೇಟ್ ಕಂಪನೀಸ್. VSS ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೂಡ ಇದೆ. ಇದು ನನ್ನ ಮಾಹಿತಿ ಅಲ್ಲ, ಇದು ED ನಲ್ಲಿ ದಾಖಲಾದಂಥ ಕಂಪ್ಲೇಂಟು. ಕಂಪ್ಲೇಂಟ್ ಮೇಲೆ ಇವತ್ತು ತನಿಖೆ ನಡೀತಾ ಇರೋದು. ಆ ತನಿಖೆಯ ವರದಿಯನ್ನು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಮನಿ ಲಾಂಡ್ರಿಂಗ್ ರಿಲೇಟೆಡ್ ಅಂತ ಕೊಟ್ಟಿರೋದು ನೀವು. ECIR ಕೇಸ್ ರಿಜಿಸ್ಟರ್ ಆಗಿರೋದು ನಿಮ್ಮ ಮೇಲೆ. ಸೊ ನಿಮ್ಮ ಲಾಜಿಕ್ ಪ್ರಕಾರನೇ ನೀವು ತಾನೇ ರಾಜೀನಾಮೆ ಕೊಡಬೇಕು. ಮತ್ತು ಯಾಕೆ ED ಇಷ್ಟೊತ್ತು ತಗೋತಾ ಇದೆ ಇದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂದರೆ ಎರಡೇ ಕಾರಣ ಇರ್ಬೋದು. ಒಂದು, ಇದರ ಆಳ ಮತ್ತು ಅಗಲ ಭಾಳ ಇರ್ಬೋದು, ವಿಸ್ತರಣೆ ಭಾಳ ಇರ್ಬೋದು. ಯತ್ನಾಳ್ ಸಾಹೇಬ್ರು ಹೇಳ್ತಾರಲ್ಲ, ಮೊರೇಷಸ್ಸು, ದುಬೈ, ಮಾಲ್ಡೀವ್ಸು, ಅಲ್ಲಿ ಇಲ್ಲಿ ಎಲ್ಲ ಇದೆ ಅಂತ. ಬಹುಶಃ ಅದಕ್ಕೆ ಟೈಮ್ ತಗೋತಿರ್ಬೋದು. ಅಥವಾ ಎರಡನೇ ಸಾಧ್ಯತೆ ಏನಿದೆ ಅಂದರೆ ಮುಚ್ಚಾಕ್ಲಿಕ್ಕೆ ಸ್ವಲ್ಪ ಸಮಯ ತಗೋತೀವಿ, ಯಾಕಂದರೆ ವಿಸ್ತಾರ ಭಾಳ ಇದೆ ಇದರದ್ದು. ಸೊ ಐದರ್ ದೇ ಆರ್ ಟ್ರೈಂಗ್ ಟು ಬರಿ ಇಟ್ ಆರ್ ದೇ ಆರ್ ಟ್ರೈಂಗ್ ಟು ಯೂಸ್ ಇಟ್ ಟು ಬ್ಲ್ಯಾಕ್ ಮೇಲ್ ವಿಜೇಂದ್ರ ಲೇಟರ್. ದಟ್ ಈಸ್ ದ ಮೋಡಸ್ ಆಪರೇಂಡಿ ಅಲ್ವಾ? ಇದೇ ಕಾರಣನ ಯಡಿಯೂರಪ್ಪ ಅವರಿಗೆ ಕೆಳಗಿಳಿಸಿದ್ದು ತಾವು. ನೀವು ಕಂಪ್ಲೇಂಟ್ ಬರೋದಕ್ಕೆ, ವಿಜೇಂದ್ರ ಅವರು ದೆಲ್ಲಿ ಹಾರೋದಕ್ಕೆ, ಇಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಕೆಳಗೆ ಇಳಿದಕ್ಕೆ, ನೀವೆಲ್ಲನೂ ಈ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ, ಇವೆಲ್ಲನೂ ನಾವು ನೋಡಿದ್ರೆ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್. ಆಮೇ ರೈಟ್ ಸರ್ ಇನ್ ಯೂಸಿಂಗ್ ದ ವರ್ಡ್ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಪ್ರೂವ್ಸ್ ದಟ್ ಯಡಿಯೂರಪ್ಪ ಜಿ ವಾಸ್ ಡಿಥ್ರೋನ್ಡ್ ಅನ್ಸೆರೆಮೋನಿಯಸ್ಲಿ ಬಿಕಾಸ್ ಆಫ್ ವಿಜೇಂದ್ರಾಸ್ ಆಂಟಿಕ್ಸ್.